ಆದಷ್ಟು ಬೇಗ ಡಾಕ್ಟರ್ ಸರೋಜಿ ಮಹಿಷಿ ವರದಿಯನ್ನು ಅನುಷ್ಠಾನಗೊಳಿಸಿದರೆ ಈ ನೆಲದ ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ. ಆದರೆ ಇಲ್ಲಿವರೆಗೂ ಅದು ಆಗಲಿಲ್ಲ. ಅಧಿಕೃತವಾಗಿ ಅದೊಂದು ಕಾನೂನು, ಅದೊಂದು ಕಾಯ್ದೆ ಆಗದೇ ಇದ್ದ ಕಾರಣಕ್ಕೆ ಇದೇ July 1 ಸೋಮವಾರ ಕರ್ನಾಟಕ ರಕ್ಷಣಾ ವೇದಿಕೆ 31 ಜಿಲ್ಲೆಯಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ವಿ. ಪ್ರಥಮ ಭಾಷೆಯಾಗಿ 60% ಕನ್ನಡ ಬಳಕೆ ಆಗಬೇಕು ಅಂತ ಹೇಳಿ December 27 ನಾವು ಭಾರಿ ದೊಡ್ಡ ಹೋರಾಟವನ್ನು ಮಾಡಿದ್ವು. ಅದರ ಪರಿಣಾಮ ಬಹುಶಃ ಸರ್ಕಾರ ಗಮನವನ್ನು ಸೆಳೆದು ಸರ್ಕಾರ ತಕ್ಷಣ ಸುಗ್ರೀವಾಜ್ಞೆ ಮುಖಾಂತರ ಒಂದು ಕಾಯ್ದೆಯನ್ನು ತಗೊಂಡು ಬಂತು ನಾಮಫಲಕದಲ್ಲಿ. ಇವತ್ತು ಇಡೀ ಕರ್ನಾಟಕದಲ್ಲಿ, ಇಡೀ ಬೆಂಗಳೂರಿನಲ್ಲಿ ಕನ್ನಡದ ವಾತಾವರಣ, ಕನ್ನಡದ ನಾಮಫಲಕ ಎಲ್ಲ ಕಡೆ ಕಾಣ್ತಾ ಇದೆ. ಇದರ ನಂತರ ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂಥ, ಭಾರಿ ವರ್ಷಗಳಿಂದ ಕನ್ನಡಿಗರ ಬೇಡಿಕೆ ಮತ್ತೊಂದು ಏನಪ್ಪ ಅಂದರೆ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸುಮಾರು ಒಂದು 40 ಅದು ಜಾರಿಗೆ ಬರಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದರೂ ಸಹ ಇವತ್ತವರೆಗೂ ಅದು ಜಾರಿಗೆ ಬರಲಿಲ್ಲ. ಡಾಕ್ಟರ್ ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದಂಥ ಅವತ್ತಿನ ಸನ್ಮಾನ್ಯ ದಿವಂಗತ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಆ ಸಮಿತಿ ಕೊಟ್ಟಂಥ ವರದಿ ಜಾರಿಗೆ ಹಾಕಬೇಕಾಗಿತ್ತು. ಅವರೇ ಸಮಿತಿ ರಚನೆ ಮಾಡಿದ್ರು, ವರದಿ ಸಮಿತಿ ಕೊಡ್ತು, ಆದರೆ ಅದು ಅಧಿಕೃತವಾಗಿ ಒಂದು ಕಾಯ್ದೆ ಆಗಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಸಹ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 25 ಬಂದಂಥ ಎಲ್ಲ ಸರ್ಕಾರಗಳ ಮುಂದೆ ಇದನ್ನು ಹೇಳ್ಕೊಂಡೇ ಬಂದು, ಆದಷ್ಟು ಬೇಗ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಅನುಷ್ಠಾನಗೊಳಿಸಿದರೆ ಈ ನೆಲದ ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ. ಬರ್ತಿರುವಂಥ ಬಹುತೇಕ ಏನು ಬಹುರಾಷ್ಟ್ರೀಯ ಕಂಪ್ನಿಗಳು, ಉದ್ಯಮಗಳು ಏನು ಬರ್ತಾ ಇದೆ, ಅಲ್ಲಿ ಶೇಕಡ ಕನಿಷ್ಠ ಒಂದು 80-90% ಕನ್ನಡಿಗರಿಗೆ ಉದ್ಯೋಗ ಸಿಗುವಂಥದ್ದು ಆಗತ್ತೆ ಅಂತ ಹೇಳಿ ನಾವು ನಿರಂತರವಾಗಿ ಸರ್ಕಾರಗಳನ್ನ ಎಚ್ಚರಿಸ್ಕೊಂಡು ಬಂದು, ಆದರೆ ಇಲ್ಲಿವರೆಗೂ ಅದು ಆಗಲಿಲ್ಲ. ಅಧಿಕೃತವಾಗಿ ಅದೊಂದು ಕಾನೂನು, ಅದೊಂದು ಕಾಯ್ದೆ ಆಗದೇ ಇದ್ದ ಕಾರಣಕ್ಕೆ ಇದೇ July 1 ಸೋಮವಾರ ಕರ್ನಾಟಕ ರಕ್ಷಣಾ ವೇದಿಕೆ 31 ಜಿಲ್ಲೆಯಲ್ಲೂ ಸಹ ಒಂದು ದಿನ ಬೆಳಗ್ಗೆ 10 ಸಂಜೆ 5 ಸಹ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಸರ್ಕಾರದ ಗಮನ ಸೆಳೆಯುವಂಥದ್ದು ಆಗಬೇಕು. ಏಕಾಏಕಿ ಕ್ರಾಂತಿ ಸ್ವರೂಪದ ಚಳವಳಿಗೆ ಹೋಗೋದಕ್ಕಿಂತ ಒಂದಷ್ಟು ಶಾಂತಿ ರೀತಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ದಾಖಲೆ ಮಾಡಬೇಕು, ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಟಿಸ್ಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಅದರ ಪ್ರಕಾರ ಸೋಮವಾರ July 1 31 ಜಿಲ್ಲೆಯಲ್ಲೂ ಸಹ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿಯನ್ನು ಮಾಡಿ ಸಂಜೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದೆ. ಅದೇ ರೀತಿ ಬೆಂಗಳೂರಲ್ಲೂ ಸಹ ಇದೇ 1 ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಪ್ರಾರಂಭ ಆದರೆ 11 ಸಂಜೆವರೆಗೂ ಅಲ್ಲಿ ಧರಣಿ ಸತ್ಯಾಗ್ರಹ ನಡೆಯುತ್ತೆ. ಅದಾದ ನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಿಂದ ತಗೊಂಡಂಥ ಕೆಲವು ಅಂಶಗಳು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲವರಿಂದ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದಂಥ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ನಾನು ಎಲ್ಲ ಕನ್ನಡಿಗರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಏನು December 27 ನಾಮಫಲಕದ ಹೋರಾಟಕ್ಕೆ 100 ಕನ್ನಡಿಗರು ಆ ಹೋರಾಟವನ್ನು ಏನು ಬೆಂಬಲಿಸಿರಿ, ಅದೇ ರೀತಿ ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂಥ, ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಆಗಿರುವಂಥ ಈ ಹೋರಾಟವನ್ನು, ಈ ಚಳವಳಿಯನ್ನು ನನ್ನ ಎಲ್ಲ ಕನ್ನಡದ ಬಂಧುಗಳು ಆ ಚಳವಳಿಯನ್ನು ಬೆಂಬಲಿಸಬೇಕು ಅಂತ ಹೇಳಿ ನಾನು ಮಾಧ್ಯಮಗಳ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.